ವಿಷ್ಣುಪುರಂ ಎಂಬ ಊರಲ್ಲಿ ಹರಿ ಎಂಬ ರಿಕ್ಷಾ ನಡೆಸೋನೊಬ್ಬ ಇರ್ತಿದ್ದ. ಹರಿಕೃಷ್ಣ ರಿಕ್ಷಾ ನಡೆಸ್ಕೊಂಡು ಬರೋ ಕಾಸಲ್ಲಿ ಅವ್ರ ಕುಟುಂಬವನ್ನ ಪೋಷಿಸ್ತಾ ಇರ್ತಾನೆ. ಮಕ್ಕಳನ್ನು ಓದಿಸ್ತಿದ್ದ. ಪಿಂಕಿಗೆ 5 ವರ್ಷ, ಅವರಿಬ್ರು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾ ಇದ್ರು. ಇಬ್ರಿಗೂ ತಂದೆ ಕಷ್ಟ ಗೊತ್ತಿರೋದ್ರಿಂದ ಯಾವುದಕ್ಕೂ ತಂದೆನ ಕಷ್ಟಪಡಿಸ್ತಾ ಇರಲಿಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿರುತ್ತೆ. ಒಂದ್ಸಲ ಪಿಂಕಿ ಶೂಸ್ ಅರ್ದೋಗತ್ತೆ, ಆದರೆ ತಂದೆ ಕಷ್ಟ ಬಗ್ಗೆ ಗೊತ್ತಿದ್ದು ಈ ವಿಷಯ ಹೇಳಲ್ಲ. ಶೂಸ್ ಇಲ್ಲದೆ ಸ್ಕೂಲ್ಗೆ ಹೋಗಿ ದಿನ ಒದೆ ತಿಂತಾ ಇದ್ಲು. ಒಂದಿನ ಪಿಂಟು ಪಿಂಕಿ ಒದೆ ತಿನ್ನೋದು ನೋಡ್ತಾ ಇರ್ತಾನೆ. ಪಿಂಕಿ, ನೀನು ಅಪ್ಪನಿಗೆ ಯಾಕೆ ಹೇಳ್ತಿಲ್ಲ ದಿನ ಒದೆ ತಿಂತಿದ್ಯಾ? ಅಪ್ಪನಿಗೆ ಹೇಳಿದ್ರೆ ಹೊಸದು ಕೊಡಿಸ್ತಾನಲ್ವಾ? ನಿಮಗೆ ಗೊತ್ತಿದೆ ಅಲ್ವಾ ಅಪ್ಪ ಎಷ್ಟು ಕಷ್ಟಪಟ್ಟು ಅವ್ರನ್ನ ಓದಿಸ್ತಿದಾರಂತ? ಇನ್ನು ಎಷ್ಟು ಕಷ್ಟಪಡಿಸ್ತೀಯಾ? ನಾನು ಅವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ. ಈಗ ಈ ಶೂಸ್ ವಿಷಯ ಹೇಳಿದ್ರೆ ಇನ್ನೂ ಕಷ್ಟಪಡ್ತಾನೆ, ಅದರಿಂದ ಹೆಲ್ತ್ ಹಾಳಾಗ್ಬಿಡುತ್ತೆ. ಅದೆಲ್ಲ ನನಗಿಷ್ಟನೇ ಇಲ್ಲ. ಅದಕ್ಕೆ ನಾನು ಶೂಸ್ ವಿಷಯ ಅಪ್ಪನ ಹತ್ರ ಹೇಳ್ತಾನೇ ಇಲ್ಲ. ಆ ವಿಷಯ ಹೇಳಿ ಅಪ್ಪನ ಇನ್ನೂ ಕಷ್ಟಪಡಿಸೋದಕ್ಕಿಂತ ನಾನೇ ದಿನ ಒದೆ ತಿಂತೀನಿ. ಪಿಂಟುಗೆ ವಿಷಯ ಅರ್ಥ ಆಗುತ್ತೆ. ಇನ್ನು ಮರುದಿನದಿಂದ ಆತನ ಶೂಸನ್ನು ಪಿಂಕಿಗೆ ಕೊಟ್ಬಿಡ್ತಾನೆ. ಪಿಂಕಿಗೆ ಬದಲಾಗಿ ಅವನು ಒದೆ ತಿಂತಿದ್ದ. ಒಂದಿನ ಪಿಂಕಿ ಪಿಂಟು ಇಬ್ಬರೂ ಸೇರಿ ಸ್ಕೂಲಿಂದ ಬರ್ತಿದ್ರೆ ಒಂದು ಸಾಧು ಕಾಣಿಸ್ತಾನೆ. ಆತ ಅವರನ್ನು ನೋಡಿ ನಗ್ತಾನೆ. ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬ ಸಂತೋಷವಾಗಿದೆಯಪ್ಪ ನನಗೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮಗೆ ಎಷ್ಟು ದೊಡ್ಡ ಯೋಚನೆಗಳು. ತಂದೆಗೆ ಕಷ್ಟಪಡಿಸ್ಬಾರ್ದು ಅಂತ ನೀವು ಕಷ್ಟಪಡ್ತಿದ್ದೀರಾ. ಇವತ್ತಿನ ದಿನಗಳಲ್ಲಿ ಈ ಥರ ತಂದೆ ತಾಯಿಯರ ಬಗ್ಗೆ ಯೋಚನೆ ಮಾಡೋ ಮಕ್ಕಳು ತುಂಬಾ ಕಡಿಮೆ. ನನಗೆ ನಿಮ್ಮಿಬ್ಬರನ್ನೂ ನೋಡ್ತಿದ್ರೆ ತುಂಬ ಮುದ್ದಾಗಿ ಅನ್ನಿಸ್ತಿದ್ದೀರಾ. ನಿಮ್ಮಿಬ್ಬರಿಗೂ ಒಂದು ಬಹುಮಾನ ಕೊಡ್ತೀನಿ. ಹಾಗೆ ಹೇಳ್ತಾನೆ ಆಕೆ ಒಂದು ಜೊತೆ ಮಾಯಾ ಶೂಸನ್ನು ಪಿಂಟುಗೆ ಕೊಟ್ಟು, ಪಿಂಟು ಈ ಶೂಸ್ ಹಾಕ್ಕೊಂಡು ಏನು ಕೇಳಿದ್ರೂ ಸರಿ, ನಿಮ್ಮ ಮುಂದೆ ಪ್ರತ್ಯಕ್ಷ ಆಗುತ್ತೆ. ನಿಮ್ಮಿಬ್ಬರಿಗೂ ಮಾತ್ರನೇ ಅಲ್ಲ, ಅವಸರ ಆಗಿರೋರ ಬಗ್ಗೆನೂ ಯೋಚನೆ ಮಾಡಿ ಏನು ಕೇಳಿದ್ರೂ ಬರುತ್ತೆ. ಅದು ಹಾಗೆ ಮಾಡಿದ್ರೇ ಇವು ನಿಮ್ಮ ಜೊತೆ ಇರುತ್ತೆ. ಹೋಗಿ ಹೋಗಿ, ಮ್ಯಾಜಿಕ್ ಶೂಸೊಂದಿಗೆ ಹಾಯಾಗಿ ಇರಿ. ಬಾಬಾ ಅವರೇ, ನಿಮಗೆ ತುಂಬ ತುಂಬ ಕೃತಜ್ಞತೆಗಳು. ನಮ್ಮ ಕುಟುಂಬ ತುಂಬ ಕಷ್ಟಗಳಲ್ಲಿದೆ. ನೀವು ಕೊಟ್ಟ ಈ ಮ್ಯಾಜಿಕ್ ಶೂಸ್ ನನಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ನನಗೆ ಅಲ್ಲ, ತುಂಬ ಮಂದಿಗೆ ನಾನು ಇದರಲ್ಲಿ ಹೆಲ್ಪ್ ಮಾಡ್ತೀನಿ. ಇನ್ನು ಸಾಧು ಅಲ್ಲಿಂದ ಹೊರಟೋಗ್ತಾನೆ. ಪಿಂಟು ಆ ಶೂಸ್ ಹಾಕ್ಕೊಂಡು ಬೇಕಾಗಿರೋದನ್ನೆಲ್ಲ ಕೇಳ್ತಾನೆ. ಆಕೆಗೆ ಬಡತನದಲ್ಲಿರೋ ಎಲ್ರಿಗೂ ಹಣ ಚಿನ್ನ ಮನೆ ಕೇಳಿ ಅವ್ರ ಜೊತೆಗೆ ಎಲ್ಲರ ಕೋರಿಕೆಗಳು ತೀರಿಸ್ತಾರೆ. ಬೇಕಾಗಿರೋದೆಲ್ಲ ಬಂತು. ಇನ್ನು ಆಗ್ಲಿಂದ ಪಿಂಕಿ ಪಿಂಟು ಅವ್ರ ತಂದೆ ತಾಯಿರೊಂದಿಗೆ ಸೇರಿ ಸುಖವಾಗಿ ಆನಂದವಾಗಿ ಜೀವಿಸ್ತಿದ್ರು. ಬಡ ಹುಡುಗಿನ ರಕ್ಷಣೆ ಮಾಡಿದ ಶಿವ. ರುದ್ರವರಂ ಎಂಬ ಊರಲ್ಲಿ ರಾಧಾ ಕೃಷ್ಣ ಎಂಬ ದಂಪತಿಗಳಿರ್ತಿದ್ರು. ಅವರಿಬ್ರು ಶಿವನನ್ನು ತುಂಬ ಭಕ್ತಿಯಿಂದ ನೋಡ್ಕೊಳ್ತಿದ್ರು. ಅವ್ರಿಗೆ ಪಿಂಕಿ ಅನ್ನೋ 5 ವರ್ಷದ ಮಗಳಿದ್ಲು. ಆಕೆಗೂ ಶಿವಭಕ್ತಿ ಜಾಸ್ತಿ. ಕೃಷ್ಣ ಬಡವ ಆಗಿದ್ರೂ ತುಂಬ ನಿಯತ್ತಿರೋಂಥವನು. ರಾಧಾಕೃಷ್ಣ ಇಬ್ರು ಒಂದೇ ಆಫೀಸಲ್ಲಿ ಚಿಕ್ಕ ಉದ್ಯೋಗ ಮಾಡ್ಕೊಳ್ತಿದ್ರು. ಸಂಬಳ ಕಡಿಮೆ ಇದ್ರೂ ಅವ್ರು ಸಂತೋಷವಾಗಿ ಜೀವನ ಮಾಡ್ತಿದ್ರು. ರಾಧಾ ಕಡಿಮೆ ಹಣ ಅಲ್ಲಿ ಮನೆ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅವರಿಬ್ಬರಿಗೂ ಪಿಂಕಿ ಅಂದರೆ ಪ್ರಾಣ. ಪಿಂಕಿಗೆ ಬೇಕಾಗಿರೋದು ಕೊಂಡ್ಕೊಳ್ಳೋಕ್ಕೆ ಕೃಷ್ಣ ತುಂಬ ಕಷ್ಟಪಡ್ತಿದ್ದ. ಪಿಂಕಿನೂ ಎಷ್ಟು ಒಳ್ಳೆಯವಳಂದ್ರೆ ತಂದೆಗೆ ಕಷ್ಟ ಕೊಡದೆ ಆತ ಕೊಡ್ಸೋಕ್ಕಾಗಲ್ವೇನು ಅಂತ ಏನೂ ಕೇಳ್ತಾ ಇರಲಿಲ್ಲ. ಅವ್ರ ತಂದೆ ತಾಯಿ ಪರಿಸ್ಥಿತಿನ ನೆನೆಸ್ಕೊಂಡು ನಡ್ಕೊಳ್ತಿದ್ಲು ಪಿಂಕಿ. ಇರೋದ್ರಲ್ಲೇ ಸಮಾಧಾನವಾಗಿರ್ತಿದ್ಲು. ಪಿಂಕಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು, ಓದಲ್ಲೂ ಫಸ್ಟ್ ಇರ್ತಾ ಇದ್ಲು. ಪಿಂಕಿ ದಿನ ನಡೀತಾನೆ ಸ್ಕೂಲ್ಗೆ ಹೋಗ್ತಿದ್ಲು. ಒಂದಿನ ಕೃಷ್ಣಂದಿಗೆ ಅವ್ರ ಹೆಂಡತಿ ರಾಧಾ ಹೀಗೆ ಹೇಳ್ತಾಳೆ, ಏನಯ್ಯ ನಮ್ಮ ಪಿಂಕಿ ದಿನ ಸ್ಕೂಲ್ಗೆ ನಡ್ಕೊಂಡು ಹೋಗಿ ಬರೋ ಅಷ್ಟರಲ್ಲೇ ಸುಸ್ತಾಗ್ಬಿಡ್ತಾ ಇದ್ದಾಳೆ. ಆದ್ರಿಂದ ಇನ್ನು ಆಟ ಆಡ್ತಿಲ್ಲ, ಕಾಲು ನೋವಿದ್ರೂ ಏನೂ ಹೇಳ್ತಿಲ್ಲ, ಎಲ್ಲ ಅರ್ಥ ಮಾಡ್ಕೊಳ್ತಿದ್ದಾಳೆ. ಅವರಂತ ಅರ್ಥ ಮಾಡ್ಕೊಳ್ಳೋ ಮಗಳು ಸಿಗೋದು ನಮ್ಮ ಅದೃಷ್ಟ. ರಿಕ್ಷಾ ಮಾತಾಡೋ ಸ್ಥಿತಿ ನಮಗಿಲ್ಲ ಅಂತ ಅವ್ರಿಗೆ ಗೊತ್ತು. ಯಾವ ದಿನಾನೂ ಆಕೆ ಬಾಯಿ ತೆಗೆದು ಕೇಳಲಿಲ್ಲ. ಈಗಲಾದರೂ ಸ್ವಲ್ಪ ಆ ವಿಷಯ ಯೋಚನೆ ಮಾಡ್ರಿ. ಹೇಗಾದರೂ ಜಾಸ್ತಿ ಕಷ್ಟಪಟ್ಟು ಆಕೆಗೆ ಒಂದು ರಿಕ್ಷಾ ಏರ್ಪಾಟ್ ಮಾಡೋಣ. ನಾವಿನ್ನು ರಿಕ್ಷಾ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾದರೆ ಬರೋ ತಿಂಗಳಿಂದ ಇಡೋಣ ಬಿಡಿ. ನನಗವಳನ್ನು ನೋಡಿದ್ರೆ ತುಂಬ ಬೇಜಾರನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲೂ ಸಹ ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳೆ.
ಚಿನ್ನದಂತ ಹುಡುಗಿಗೆ ಏನೂ ಮಾಡಕ್ಕಾಗ್ತಿಲ್ಲ. ಬರೋ ತಿಂಗಳು ರಿಕ್ಷಾಗೋಸ್ಕರ ಪ್ರಯತ್ನ ಮಾಡ್ತೀನಿ. ಹಾಗೆ ಒಂದಿನ ಸ್ಕೂಲಿಂದ ಬರ್ತಿದ್ದ ಪಿಂಕಿನ ಇಬ್ಬರು ರೌಡಿಗಳು ಕಿಡ್ನಾಪ್ ಮಾಡಿದ್ರು. ಬಿಟ್ಬಿಡಿ ಅಂತ ಪಿಂಕಿ ತುಂಬಾನೇ ಅಳ್ತಾಳೆ. ಪಿಂಕಿನ ಒಂದು ರೂಮಲ್ಲಿ ಕಟ್ ಹಾಕ್ತಾರೆ. ಪಿಂಕಿನ ಇಬ್ಬರು ರೌಡಿಯಲ್ಲಿ ಒಂದು ರೌಡಿ ಹೀಗಂತಿದ್ದಾನೆ, ಹೇಯ್ ನಿಮ್ಮಪ್ಪನಿಗೆ ಫೋನ್ ಮಾಡು, ನಮಗೆ ಹಣ ಬೇಕು. ಒಂದು ವೇಳೆ ನಿಮ್ಮಪ್ಪ ನಮಗೆ ದುಡ್ಡು ಕೊಡ್ತಿದ್ರೆ ನೀನ್ ನಮ್ಮ ಕೈಯಲ್ಲಿ ಸತ್ತು ಹೋಗ್ತೀಯಾ, ಮೊದಲು ಫೋನ್ ಮಾಡು. ಅಂಕಲ್ ನಾವು ತುಂಬ ಬಡವರು, ನಮ್ಮಪ್ಪ ಹತ್ರ ನಿಮ್ಗೆ ಕೊಡೋದಕ್ಕೆ ಯಾವ ದುಡ್ಡೂ ಇಲ್ಲ ಅಂಕಲ್. ಹಣ ಇಲ್ಲದೆ ನಾನು ದಿನ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಹಣ ಇದ್ದಿದ್ರೆ ನನ್ನ ರಿಕ್ಷಾ ಅಲ್ಲಿ ಕಳಿಸ್ತಾ ಇದ್ರು ಅಲ್ವಾ ಅಂಕಲ್, ನನ್ನ ಇಲ್ಲಿ ಇರಿಸ್ಕೊಂಡ್ರೆ ನಿಮ್ಗೆ ಏನು ಉಪಯೋಗ ಇಲ್ಲ. ನನ್ನನ್ನು ಬಿಟ್ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಉದ್ಯೋಗ ನೋಡ್ಕೊಳ್ಳಿ ಪ್ಲೀಸ್, ನನ್ನ ಬಿಟ್ಬಿಡಿ ಅಂಕಲ್. ನನ್ನ ಹೀಗೆ ಬಂಧಿಸೋದ್ರಿಂದ ನಿಮ್ಗೆ ಎಂಥ ಉಪಯೋಗನೂ ಇಲ್ಲ. ಅಪ್ಪ ಅಮ್ಮ ತುಂಬ ಬಡವರು, ನಾನು ಹೇಳ್ತಿದ್ದೀನಲ್ವಾ ನನ್ನ ನಂಬಿ. ಪಿಂಕಿ ಮಾತುಗಳಿಗೆ ಆ ಇಬ್ಬರು ರೌಡಿಗಳಿಗೆ ಕೋಪ ಬರುತ್ತೆ. ಅದರಲ್ಲೊಬ್ಬ ಪಿಂಕಿಗೆ ಕೆನ್ನೆಗೊಂದು ಕೊಟ್ಟು ಹೀಗೆ ಹೇಳ್ತಿದ್ದಾನೆ, ಏನೇ ಬಾಯಿ ತುಂಬ ಜಾಸ್ತಿನೇ ಆಗ್ತಿದೆ ನಿನಗೆ, ನಮಗೆ ಉದ್ಯೋಗ ಮಾಡುವಂಥ ಸಲಹೆ ಕೊಡ್ತಿದ್ಯಾ? ನಿಮ್ಮಪ್ಪ ಹತ್ರ ಹಣ ಇಲ್ದಿದ್ರೆ ನಿನ್ನ ಮಾರ್ಬಿಟ್ರೆ ನಮ್ಗೆ ತುಂಬ ದುಡ್ಡು ಬರುತ್ತೆ. ನಿನ್ನ ಕಣ್ಣು ಕಿಡ್ನಿ ಲಿವರ್ ಎಲ್ಲ ಮಾರ್ಬಿಡ್ತೀವಿ, ಆಗ ನಮಗೆ ನಿಮ್ಮಪ್ಪ ಕೊಡೋದಕ್ಕಿಂತ ಎರಡು ಪಟ್ಟು ಹಣ ಬರುತ್ತೆ. ಹಾಗನ್ಕೊಂಡೆ ಇಬ್ರು ಜೋರಾಗಿ ನಗ್ತಾರೆ. ಅದನ್ನ ನೋಡಿ ಪಿಂಕಿ ಭಯದಿಂದ ನಡುಗ್ತಾಳೆ. ಅಳುತ್ತಾ ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ, ಶಿವಯ್ಯ ನನ್ನ ಕಾಪಾಡು, ಇಲ್ದಿದ್ರೆ ಈ ರೌಡಿಗಳು ನನ್ನ ಸಾಯಿಸ್ಬಿಡೋ ಹಾಗೆ ಕಾಣುತ್ತೆ. ನಾನು ದಿನ ನಿನಗೆ ಪೂಜೆಗಳು ಮಾಡ್ತೀನಿ, ನಿನಗಿಂತ ನನಗೆ ಯಾರಿದ್ದಾರೆ ಹೇಳು. ಈ ದಿನ ನಿಮಗೆ ಪೂಜೆ ಮಾಡದೆ ನಮಗೆ ದಿನ ಕಳೆಯಲ್ಲ ದೇವ್ರೆ, ಶಿವಯ್ಯ ರಕ್ಷಿಸು. ಪಿಂಕಿ ಹೀಗೆ ಪ್ರಾರ್ಥನೆ ಮಾಡ್ತಾ ಅಳ್ತಾಳೆ. ಪಿಂಕಿ ಪ್ರಾರ್ಥನೆಗಳನ್ನು ಕೇಳಿ ಶಿವನ ಮನಸ್ಸು ಕರಗಿ ತಕ್ಷಣ ಶಿವ ಪ್ರತ್ಯಕ್ಷ ಆಗ್ತಾನೆ. ಆ ರೌಡಿಗಳನ್ನು ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಪಿಂಕಿನ ಭುಜಗಳ ಮೇಲೆ ಕೂರಿಸ್ಕೊಂಬಂದು ಮನೆಗೆ ತಂದು ಆಶೀರ್ವದಿಸಿ ತುಂಬ ಹಣ ಕೊಡ್ತಾನೆ. ಪಿಂಕಿ ಅವರು ಧನವಂತರಾಗ್ಬಿಡ್ತಾರೆ. ಅವರೆಲ್ಲ ಸುಖವಾಗಿ ಜೀವನ ಮಾಡ್ತಿದ್ರು. ಪಿಂಕಿ ತಂದೆ ತಾಯಿರು ಹೊಸ ಮನೆ ಕಾರು ಕೊಂಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು.